ಆಹಾರ ಅನ್ನೋದು ದೇಹಕ್ಕಾಗಿ ದೇಹಕ್ಕೆ ಯಾವುದು ಚೆನ್ನಾಗಿ ಹೊಂದುತ್ತೋ ಅದನ್ನ ತಿನ್ನಬೇಕು ನಮ್ಮ ದೇಹವನ್ನ ಯಾವ ರೀತಿ ನಿರ್ಮಿಸಲಾಗಿದೆ ಅದಕ್ಕೆ ಯಾವ ರೀತಿ ಇಂಧನ ಹಾಕಿದರೆ ಅದು ಚೆನ್ನಾಗಿ ಓಡುತ್ತೆ ಅನ್ನೋದನ್ನ ನಾವು ಅರ್ಥಕೊಳ್ಳಬೇಕು ಇದನ್ನ ನಾವು ಗಮನ ಇಟ್ಟು ನೋಡಿದ್ರೆ ಇದು ಸಸ್ಯಾಹಾರಕ್ಕಾಗಿ ನಿರ್ಮಿಸಲಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ ನಾನ್ ವೆಜಿಟೇರಿಯನ್ ತಿಂದ್ರೆ ಬದುಕಕಾಗಲ್ವಾ ಏನು ತಿಂದ್ರು ಬದುಕಬಹುದು ಅಗತ್ಯ ಅಂತ ಏನಿಲ್ಲ ಆದರೆ ಹೇಗೆ ಬದುಕಬಹುದು ಅನ್ನೋದರಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ ಮಾಂಸಾಹಾರ ತಿಂದ್ರೆ ಚೆನ್ನಾಗಿ ಬಾಳಕಾಗಲ್ವಾ ಹಾಗೇನಿಲ್ಲ ಚೆನ್ನಾಗಿ ಬಾಳಬಹುದು ಆದರೆ ದೇಹಕ್ಕೆ ಸ್ವಲ್ಪ ಕಷ್ಟ ಕೊಡ್ತೀವಿ ಇದು ತಪ ಸರಿಯ ಪಾಪವ ಅಲ್ವಾ ಅಂತ ನಾನು ನೋಡಲ್ಲ ಯಾಕಂದ್ರೆ ನೀವೊಂದು ಗಿಡ ಕೊಯ್ದ್ರು ಕೋಳಿ ಕೊಯ್ದ್ರು ಅದು ಹಿಂಸೆಯೇ ಕೋಳಿಗೆ ಓಡಕಾದರೂ ಆಗುತ್ತೆ ಗಿಡಕ್ಕೆ ಅದು ಆಗಲ್ಲ ಪಾಪ ಅದಕ್ಕೆ ಓಡಕ್ಕೂ ಆಗಲ್ಲ ಗಿಡ ಕೊಯ್ದ್ರು ಹಿಂಸೆಯೇ ಕೋಳಿ ಕೊಯ್ದ್ರು ಹಿಂಸೆಯೇ ಯಾವ ಆಹಾರ ತಿಂದ್ರು ಇನ್ನೊಂದು ಜೀವ ತೆಗೆದೇ ಈ ಜೀವವನ್ನು ಕಾಪಾಡಬಹುದು ಸೃಷ್ಟಿ ಇರೋದೇ ಹಾಗೆ ಇನ್ನೊಂದು ಜೀವ ತೆಗೆದು ಈ ಜೀವವನ್ನ ಕಾಪಾಡಿಕೊಳ್ಳುತ್ತೀವಿ ಅದರಿಂದ ಆ ಜೀವ ತೆಗೆಯುವಾಗ ಸ್ವಲ್ಪ ಕಾಳಜಿ ಪ್ರೀತಿ ಕರುಣೆ ಇರಬೇಕು ತಾನೆ ಅನಗತ್ಯವಾದ ಮಟ್ಟಿಗೆ ಮಾಡಬಾರದು ಅಷ್ಟೇ ಈ ಜೀವ ಉಳಿಸಿಕೊಳ್ಳೋದಕ್ಕೆ ಅಗತ್ಯವಾದ ಮಟ್ಟಿಗೆ ಮಾಡಬಹುದು ಇನ್ನೊಂದು ಜೀವ ಯಾಕೆ ತೆಗೆಯೋದು ಊಟವೇ ಬಿಟ್ಟು ಬಿಡೋಣ ಅಂದ್ರೆ ಈ ಜೀವವೇ ಹೋಗಿಬಿಡುತ್ತೆ ಈಗ ಜಗತ್ತಲ್ಲಿ ಹಲವು ಸಂಸ್ಕೃತಿಗಳಿವೆ ಆಫ್ರಿಕಾದ ಕಲಹರಿ ಮರುಭೂಮಿಯಲ್ಲಿ ಒಂದು ಜನಾಂಗ ಇದೆ ಅವರನ್ನು ನೋಡಿ ಅವರಿಗೆ ನಾಗರಿಕತೆ ಇಲ್ಲ ಅಂತ ಜನ ಹೇಳ್ತಾರೆ ಆದರೆ ಅವರಿಗಿರೋ ನಾಗರಿಕತೆ ಯಾರಿಗೂ ಇಲ್ಲ ಅವರಿಗೆ ಸಸ್ಯಾಹಾರ ಮಾಂಸಾಹಾರ ಎಲ್ಲ ನೋಡೋಕ್ಕಾಗಲ್ಲ ಇರೋದನ್ನು ತಿನ್ನಬೇಕಾಗುತ್ತೆ ಅವರೊಂದು ಪ್ರಾಣಿಯನ್ನು ಬೇಟೆಯಾಡಿ ಕೊಂದ್ರೆ ಅದರ ಹತ್ರ ಹೋಗಿ ಹೇಳ್ತಾರೆ ಅಯ್ಯೋ ನಿನ್ನನ್ನು ಕೊಂದುಬಿಟ್ಟೆ ನನ್ನ ಮಕ್ಕಳು ಹಸಿದಿದ್ದಾರೆ ಅದಕ್ಕಾಗಿ ಕೊಂದೆ ನನ್ನನ್ನು ಕ್ಷಮಿಸು ನಿನ್ನ ಆತ್ಮಕ್ಕೆ ಸದ್ಗತಿ ಸಿಗಲಿ ನಿನ್ನನ್ನು ತಿಂದು ನಾನು ಚೆನ್ನಾಗಿ ಬಾಳ್ತೀನಿ ಕೆಟ್ಟವನಾಗಿರಲ್ಲ ಒಳ್ಳೆ ಮನುಷ್ಯನಾಗಿ ಬಾಳ್ತೀನಿ ಏಕೆಂದ್ರೆ ನಿನ್ನ ಜೀವ ತಗೊಂಡಿದ್ದೀನಿ ಹೀಗೆಲ್ಲ ಹೇಳಿ ಕ್ಷಮೆ ಕೋರಿ ನಂತರ ತಿಂತಾರಂತೆ ಈ ಮಟ್ಟಿಗೆ ಸಂಸ್ಕೃತಿ ಇದೆ ಅವರಲ್ಲಿ ನೀವು ಇಲ್ಲೂ ನೋಡಿರಬಹುದು ಯೋಗ ಕೇಂದ್ರದಲ್ಲಿ ಊಟ ಬಡಿಸಿದ ಕೂಡಲೇ ಎರಡು ಕೈಯಲ್ಲಿ ಮುಕ್ಕೋದನ್ನು ಯಾರು ಮಾಡೋಲ್ಲ ಎಷ್ಟು ಹಸಿವಾಗಿದ್ರು ಊಟ ಮುಂದಿಟ್ಟು ಅದಕ್ಕೆ ತಲೆ ಬಾಗ್ತೀವಿ ಊಟಕ್ಕೆ ತಲೆ ಬಾಗ್ತೀವಿ ನಮ್ಮ ಜೀವಕ್ಕೆ ಮೂಲವಾಗಿರೋದನ್ನೇ ನಾವು ದೇವರು ಅನ್ನೋದು ಮೇಲಿರೋ ದೇವರನ್ನೆಲ್ಲ ನೀವು ನೋಡಿಲ್ಲ ಆದರೆ ಆಹಾರ ನಿಮ್ಮದೇ ಜೀವವಾಗಿ ಪರಿವರ್ತನೆ ಆಗ್ತಿದೆ ಬಾಳೆಹಣ್ಣು ತಿಂದ್ರು ಅನ್ನ ತಿಂದ್ರು ಅಥವಾ ಏನೋ 65-75 ಅಂದ್ರಲ್ಲ ಅದನ್ನ ತಿಂದ್ರು ಅದು ನಿಮ್ಮ ದೇಹವಾಗಿ ಬಿಡುತ್ತೆ ಹೀಗಿರುವಾಗ ಅದು ತನ್ನ ಜೀವ ಕಳ್ಕೊಂಡು ನಮ್ಮ ಜೀವಕ್ಕೆ ಆಸರೆಯಾಗಿರುವಾಗ ಕೃತಜ್ಞತಾ ಭಾವದಿಂದ ಪ್ರೀತಿಯಿಂದ ತಿಂದ್ರೆ ಏನು ತಿಂದ್ರೂ ಪರವಾಗಿಲ್ಲ ಆದ್ರೆ ಆಹಾರದಲ್ಲಿ ನಮ್ಮ ದೇಹಕ್ಕೆ ಒಪ್ಪುವ ಆಹಾರ ಯಾವುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಇದನ್ನ ನೀವು ವೈಜ್ಞಾನಿಕವಾಗಿ ನೋಡಿದ್ರೆ ಖಂಡಿತವಾಗಿ ಈ ದೇಹ ಮಾಂಸಾಹಾರಕ್ಕೆ ಅಷ್ಟು ಸೂಕ್ತವಾಗಿಲ್ಲ ಅದನ್ನು ತಿಂದು ಬಾಳಬಹುದು ಆದರೆ ದೇಹ ಅದಕ್ಕೆ ಸೂಕ್ತವಾಗಿಲ್ಲ ಇದನ್ನು ನಾವು ವೈಜ್ಞಾನಿಕವಾಗಿ ನೋಡಬಹುದು ಆದರೆ ಮೂಲಭೂತವಾಗಿ ಆಹಾರ ಅನ್ನೋದು ದೇಹಕ್ಕಾಗಿ ಈಗ ನಾಲಿಗೆಗಾಗಿಯೇ ತಿನ್ನೋರು ಇದ್ದಾರೆ ರುಚಿ ಕೂಡ ಅಗತ್ಯ ರುಚಿ ಅನಗತ್ಯ ಅಂತಿಲ್ಲ ಆದರೆ ರುಚಿ ಅನ್ನೋದು ಮನಸ್ಸಿನ ಅಭ್ಯಾಸ ಅಷ್ಟೇ ನಿಮಗೆ ಅಭ್ಯಾಸ ಆಗಿರೋದು ನಿಮಗೆ ರುಚಿ ಅನ್ಸುತ್ತೆ ನೀವಿಲ್ಲಿ ಹುಟ್ಟಿ ಬೆಳೆದಿದ್ದೀರಿ ಒಂದು ರೀತಿ ಊಟ ರುಚಿ ಅನ್ಸುತ್ತೆ ಹೊರದೇಶಗಳಿಂದ ಬಂದಿರೋರಿಗೆ ಬೇರೆ ರೀತಿ ಊಟ ರುಚಿಸುತ್ತೆ ಅವ್ರು ಇಲ್ಲಿಗೆ ಬಂದ್ರೆ ಯಾವಾಗ ವಾಪಸ್ ಹೋಗಿ ಅವರ ಊಟ ಮಾಡ್ತಾರೋ ಅಂತ ಹಾತೊರಿತಾರೆ ನಾವಲ್ಲಿಗೆ ಹೋದ್ರೆ ನಾವು ನಮ್ಮ ಊಟಕ್ಕೆ ಹಾತೊರಿತೀವಿ ಇದು ನಮ್ಮ ಮನಸ್ಸಿನಲ್ಲಿರೋ ಒಂದು ವಿವಶತೆ ರುಚಿ ಅನ್ನೋದು ಹಾಗಾಗಿ 65 ತಿನ್ನದೇ ಇದ್ರೆ ಬಾಳೆ ವ್ಯರ್ಥ ಅಂತೆಲ್ಲ ಅಂದ್ಕೋಬೇಕಿಲ್ಲ ನಿಮ್ಮ ದೇಹಕ್ಕೆ ಮನಸ್ಸಿಗೆ ಸುಖವಾಗಿರೋದನ್ನ ತಿನ್ನಿ ಅಷ್ಟೇ